ನೀವೇನು ಹೇಳ್ತೀರಾ? ಈ ಚುನಾವಣಾ ಸಂದರ್ಭದಲ್ಲಿ ನಾವು ಜನತಾ ದಳದವ್ರು ಕೇಳೋದು, ಜನತಾ ದಳದವ್ರು ನಮ್ಮ ಕೇಳೋದು, ಬಿ ಜೆ ಪಿಯವ್ರು ನಮ್ಮ ಕೇಳೋದು, ನಾವು ಬಿ ಜೆ ಪಿಯವ್ರು ಕೇಳೋದು, ಇಂಡಿಪೆಂಡೆಂಟ್ ಕೇಳೋದು, ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಭಾಗ. ಸೊ ಅವರು ನಮ್ಮನ್ನ ಕೈ ಮುಗಿದು ಕೇಳಿದ್ದಾರೆ, ನಾವು ಅವ್ರ ಪತ್ರ ಬರೆದು ನಮ್ಮ ನಾಯಕರು ಕೇಳಿದ್ದಾರೆ. ಅಲ್ಲ ಸರ್, ಈಗಲೂ ವಿಶ್ವಾಸ ಇದೆಯಾ ಸರ್ ಜೆ ಡಿ ಎಸ್ ನಿಮ್ಮನ್ನು ಬೆಂಬಲ ಕೊಡ್ತಾರೆ ಅಂತ? ಖಂಡಿತ. ಸಿ ಹೆಂಗೆ ನಾವು ಈಗ ಯಾರಿಗಾರು ವಿಶ್ವಾಸ ಆಯ್ತಾ ಅನ್ಕಂಡೀಷನ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಯಾರಿಗಾದ್ರು ನಂಬಿಕೆ ಇದೆ? ವಿತೌಟ್ ಎನಿ ಕಂಡೀಷನ್ 5 ಇಯರ್ ನೀವು ಇರಿ ಅಂತ ನಾವು ಹೇಳಿದ್ದೇವೆ. ಆ ರೀತಿ ಆಗ್ಬೋದು. ಅವರು ಕೇಳಿದಾರಲ್ಲ, ಮತದಾರಲ್ವಾ, ಜನ ಓಟಾಗಿ ಕಳಿಸಿದಾರಲ್ಲ ಅವ್ರನ್ನ, ಜನ ಓಟಾಗಿ ಕಳಿಸಿದ್ದಾರೆ, ಅವ್ರಿಗೊಂದು ಗೌರವ ಕೊಡಬೇಕಲ್ವಾ ನಾವು? ಈ ಚುನಾವಣಾ ಸಂದರ್ಭದಲ್ಲಿ ನಾವು ಜನತಾ ದಳದವ್ರು ಕೇಳೋದು, ಜನತಾ ದಳದವ್ರು ನಮ್ಮ ಕೇಳೋದು, ಬಿ ಜೆ ಪಿಯವ್ರು ನಮ್ಮ ಕೇಳೋದು, ನಾವು ಬಿ ಜೆ ಪಿಯವ್ರು ಕೇಳೋದು, ಇಂಡಿಪೆಂಡೆಂಟ್ ಕೇಳೋದು, ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಭಾಗ. ಸೊ ಅವರು ನಮ್ಮನ್ನ ಕೈ ಮುಗಿದು ಕೇಳಿದ್ದಾರೆ, ನಾವು ಅವ್ರ ಪತ್ರ ಬರೆದು ನಮ್ಮ ನಾಯಕರು ಕೇಳಿದ್ದಾರೆ. ಅಲ್ಲ ಸರ್, ಈಗಲೂ ವಿಶ್ವಾಸ ಇದೆಯಾ ಸರ್ ಜೆ ಡಿ ಎಸ್ ನಿಮ್ಮನ್ನು ಬೆಂಬಲ ಕೊಡ್ತಾರೆ ಅಂತ? ಖಂಡಿತ. ಸಿ ಹೆಂಗೆ ನಾವು ಈಗ ಯಾರಿಗಾರು ವಿಶ್ವಾಸ ಆಯ್ತಾ ಅನ್ಕಂಡೀಷನ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಯಾರಿಗಾದ್ರು ನಂಬಿಕೆ ಇದೆ? ವಿತೌಟ್ ಎನಿ ಕಂಡೀಷನ್ 5 ಇಯರ್ ನೀವು ಇರಿ ಅಂತ ನಾವು ಹೇಳಿದ್ದೇವೆ. ಆ ರೀತಿ ಆಗ್ಬೋದು. ಅವರು ಕೇಳಿದಾರಲ್ಲ, ಮತದಾರಲ್ವಾ, ಜನ ಓಟಾಗಿ ಕಳಿಸಿದಾರಲ್ಲ ಅವ್ರನ್ನ, ಜನ ಓಟಾಗಿ ಕಳಿಸಿದ್ದಾರೆ, ಅವ್ರಿಗೊಂದು ಗೌರವ ಕೊಡಬೇಕಲ್ವಾ ನಾವು? ಬರೀ ಟಿವಿಲಿ ಪೇಪರ್ ಅಲ್ಲಿ ಮಾತಾಡಕ್ಕಾಗ್ತದಾ?